ಅದ್ರ ಬಗ್ಗೆ ಮೂಲ ವ್ಯಕ್ತಿ ಡಿವೈಎಸ್ಪಿನೇ. ಇಲ್ಲಿಯ ಸಂತ್ರಸ್ತರು ಹೇಳೋ ಪ್ರಕಾರ ಡಿವೈಎಸ್ಪಿನೇ ಮೂಲ ವ್ಯಕ್ತಿ. ಸೊ ಡಿವೈಎಸ್ಪಿ ಸಸ್ಪೆಂಡ್ ಆಗಬೇಕು. ಡಿವೈಎಸ್ಪಿನೇ ಮೂಲ ಕಾರಣ, ಆ ವ್ಯಕ್ತಿನೇ ಸಸ್ಪೆಂಡ್ ಆಗಬೇಕು. ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಗೃಹಮಂತ್ರಿಗೆ ಹೋಗಿ ಆ ವ್ಯಕ್ತಿ ಸಸ್ಪೆಂಡ್ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತನ್ನುವಂಥದ್ದು ಹೇಳ್ತೀವಿ. ಇಡೀ ರಾಜ್ಯಾದ್ಯಂತ ಶ್ರೀರಾಮ್ ಸೇನೆ ಸಂಘಟನೆ ಈ ಘಟನೆಯ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೀವಿ. ನಿಮಗೆ ಶೋಭೆ ತರುವಂತಹದ್ದಲ್ಲ. ಒಂದು ಕಡೆ ಕರ್ನಾಟಕ ಪ್ರಮುಖ ಕಾಂಗ್ರೆಸ್ನವರೇ ಮಾಡಿರುವಂತಹ ಅವರು ಹೇಳಿಕೆಯನ್ನ ನಾನು ಒಪ್ಪಲ್ಲ. ಯಾಕಂದ್ರೆ ಇದನ್ನ ಈಗ ಸ್ವತಂತ್ರ ಕ್ಯಾಂಡಿಡೇಟ್ ಇರ್ಬೋದು, ಮಾಜಿ ಎಮ್ ಎಲ್ ಎಗಳಿರ್ಬೋದು, ಇವರು ಪ್ರತಿಭಟನೆ ಮಾಡಿದ್ದಾರೆ. ನೇರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ಧಿಕ್ಕಾರ, ಹಿಂದೂ ಕಾರ್ಯಕರ್ತರ ಬಂಧಿಸಿ ಅಂತ ಹೇಳಿ, ಇದು ಕಾಂಗ್ರೆಸ್ನವ್ರು ಮಾಡಿದ್ದಲ್ಲ. ಹೌದು, ಇದು ಇದನ್ನು ಮುಚ್ಚಾಕೋಂಥ ತಂತ್ರಗಾರಿಕೆ ಬೇಡ. ದಯವಿಟ್ಟು ತಪ್ಪನ್ನು ತಿದ್ದುಕೊಂಡು ಮುಂದೆ ಸರಿಯಾ ಮಾಡುವಂಥ ಪ್ರಯತ್ನ ಮಾಡಬೇಕು ವಿನಃ ಇನ್ನೊಬ್ಬರ ಮೇಲೆ ಕೆಸರಿ ಹರಿಸುವಂಥ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆದದ್ದು ತಪ್ಪಾಗಿದೆ, ಇದನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದು ಯೋಚನೆ ಮಾಡಬೇಕು ವಿನಃ ಇನ್ನೊಬ್ಬರ ಮೇಲೆ ತಪ್ಪನ್ನು ಹೊರಿಸುವಂಥ ಅನಾವಶ್ಯಕವಾದ ಮಾಡಬೇಡಿ. ಜನರಿಗೆ ಗೊತ್ತಿದೆ, ಲಕ್ಷಾಂತರ ಜನರಿಗೆ ಗೊತ್ತಿದೆ. ಇನ್ನೇನೋ ಹೇಳೋಕ್ಕೆ ಹೋಗಿ ನೀವು ಮತ್ತೆ ಅಪಹಾಸ್ಯಕ್ಕೀಡಾಗ್ತೀರಿ, ಇದು ಸರಿಯಲ್ಲ ಅಂತ ಅನ್ನುವಂಥದ್ದು ಹೇಳಿ. ಸರ್, ಈಗ ಡಿಪಾರ್ಟ್ಮೆಂಟಲ್ಲ ಪುತ್ತೂರಿನಲ್ಲಿ ನಡೆದಂಥ ಘಟನೆ ಅತ್ಯಂತ ಅಮಾನುಷವಾದ, ಕ್ರೌರ್ಯವಾದ, ಇದು ನಡೀಬಾರ್ದಾಗಿತ್ತು, ನಡೆದಿದೆ. ನಾನಿದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಈ ಕಾರ್ಯಕರ್ತರು ಬಾಲ್ಯದಿಂದಲೂ ಸ್ವಯಂ ಸೇವಕರು, ಹಿಂದುತ್ವಕ್ಕಾಗಿ ಯಾವುದಕ್ಕೂ ಸಿದ್ಧವಾದಂಥ ಕಾರ್ಯಕರ್ತರು, ಸಿದ್ಧಾಂತಕ್ಕೆ ಬದ್ಧವಾದಂಥ ಕಾರ್ಯಕರ್ತರು, ಅಂಥವರ ಮೇಲೆ ಈ ರೀತಿಯ ಬ್ರಿಟಿಷರ ಮಾದರಿ ಕ್ರೌರ್ಯ ಮೆರೆದಿದ್ದು ಅತ್ಯಂತ ಖಂಡನೀಯವಾದ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಈ ಕಾರ್ಯಕರ್ತರ ಮಾಡಿದ ಅಪರಾಧ ಏನು, ತಪ್ಪೇನು? ಬ್ಯಾನರ್ ಹಾಕಿದ್ದಾರೆ, ಅದಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ ಅನ್ನುವಂಥದ್ದು ಅಪರಾಧ. ಅವ್ರು ಮಾಡಿದಾರೋ ಇಲ್ಲೋ ಅದು ಆಮೇಲೆ, ಆದರೆ ಇವ್ರು ಮಾಡಿದ್ದಾರೆ ಅಂಥೇಳಿ ಇವರನ್ನು ಇವ್ರ ಮೇಲೆ ಅಪಾದನೆ ಮಾಡಿದ್ದಾರೆ. ನಾನು ಹೇಳೋದು, ಸಾರ್ವಜನಿಕ ಜೀವನದಲ್ಲಿ ನಾವು ಪ್ರವೇಶ ಮಾಡಿದಾಗ ಹೂವಿನ ಹಾರ ಹಾಕೊಳ್ಳೋಕ್ಕೂ ಸಿದ್ಧವಿರಬೇಕು, ಚಪ್ಪಲಿ ಹಾರ ಹಾಕೊಳ್ಳೋಕ್ಕೂ ಸಿದ್ಧವಿರಬೇಕು. ಮಾನ ಅಪಮಾನ ಸನ್ಮಾನ ಅನ್ನುವಂಥದ್ದು ಎಲ್ಲವೂ ಸಮಾನವಾಗಿ ನೋಡ್ಕೊಳ್ಬೇಕು. ಯಾಕೆ ಹಾಕಿದ್ರು ಅನ್ನುವಂಥದ್ದು ಅವಲೋಕನ ಮಾಡ್ಕೊಳ್ಬೇಕು. ಅದು ಬಿಟ್ಟು ಇವತ್ತು ಆ ಕಾರ್ಯಕರ್ತರ ಮೇಲೆ ಮಾಡಿದಂಥ ಇದ, ನಿಮಗೆ ಕ್ಷಮೆ ಇಲ್ಲ. ಇದಕ್ಕೆ ನೂರಕ್ಕೆ ನೂರು ಹೇಳ್ತಾನೆ, ಸಮಾಜ ನಿಮ್ಮ ಮೇಲೆ ಆ ಚಪ್ಪಲಿ ಹಾರ ಹಾಕಿದ್ದಕ್ಕಿಂತ ಜಾಸ್ತಿ ಉಗುಳ್ತಾ ಇದೆ. ನಾಚಿಕೆ, ಮಾನ, ಮರ್ಯಾದೆ, ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ಡಿಪಾರ್ಟ್ಮೆಂಟ್ ಹಿಂದಿರುವಂಥ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ.